ಬಂತು ಸರ್ಕಾರ ಈ ದಿನ ಡಿ ಕೆ ಶಿವಕುಮಾರ್ ಅಣ್ಣನವ್ರು ಬಂದಿರೋದು ಬಹಳ ಸಂತೋಷ ಆಗಿದೆ ಯಾಕಂದ್ರೆ ಈಗ ನಾವು ಅಂದ್ರೆ ಈ ಸರ್ಕಾರ ಅಣ್ಣನವ್ರಿಗೆ ಯಾಕಂದ್ರೆ ಮಾದೇಪುರದಲ್ಲಿ ಐ ಟಿ ಬಿ ಟಿ ಸಿಟಿ ಯಾಕಂದ್ರೆ ಇಲ್ಲಿ ಬಹಳ ವಾಹನಗಳು ಓಡಾಡೋದ್ರಿಂದ ಬಹಳ ರಸ್ತೆಗಳು ಕಟ್ಟಿದೆ ಅಣ್ಣನವ್ರೆ ಅಂತ ಹೇಳ್ತೀನಿ ಇಲ್ಲಿ ಬಹಳ ಸಮಸ್ಯೆಗಳಿದೆ ಒಂದು ನಮ್ಮ ಬೆಂಗಳೂರಲ್ಲಿ ಎಂಬತ್ ಪರ್ಸೆಂಟ್ ಕಸವನ್ನು ಮಾದೇವಪುರ ಕ್ಷೇತ್ರಕ್ಕೆ ಬರೋದು ಅದು ಮಿಟ್ಕಾಣಿಗೆ ಅಲ್ಲಿ ನಮ್ಗೆ ಬಹಳ ತೊಂದರೆ ಆಗಿದೆ ಅಣ್ಣನವ್ರೆ ಯಾಕಂದ್ರೆ ಅಲ್ಲಿ ನಾವು ಬಹಳ ಸಮಸ್ಯೆಗಳು ಎದುರಿಸ್ತಾ ಇದೀವಿ ಕೆಮಿಕಲ್ ಸ್ಪ್ರೇ ಆಗ್ಬೇಕು ಯಾಕಂದ್ರೆ ಅಲ್ಲಿಂದ ನಮ್ಗೆ ಲಿಚಡ್ ಡ್ರಾಪ್ ಆಗಿ ಒಂದು ಹದಿಮೂರು ಕೆರೆಗಳಿಗೆ ಮುಟ್ಟಿದೆ ಯಾಕಂದ್ರೆ ಅದು ನಮಗೆ ಹೆಲ್ತ್ ಪ್ರಾಬ್ಲಮ್ಸ್ ಬರ್ತಾ ಇದೆ ಮಿಟ್ಕಾಂಡಿಗಳಲ್ಲಿ ಜನ ತುಂಬಾ ಹೆಲ್ತ್ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇದಾರೆ ಅಂತ ಹೇಳ್ತೀನಿ ಅಣ್ಣನವ್ರೆ ಹಾಗೆ ನಮ್ಗೆ ಒಂದು ಮೇನ್ ಪ್ರಾಬ್ಲಮ್ ಅಂದ್ರೆ ಸ್ಟ್ರಾಂಗ್ ವಾಟರ್ ಡ್ರೈನ್ ಅಂದ್ರೆ ನಮ್ಗೆ ಈಗ ರಾಜ್ ಕಾಲುವೆಗಳು ಅಲ್ಲಿ ಬಹಳ ಹೂಳೆದ ಸಮಸ್ಯೆಗಳಿದೆ ಯಾಕಂದ್ರೆ ಅಣ್ಣನವ್ರು ಬಂದ್ ನೋಡಿದ್ರು ಮಿಟ್ಗಾಣಿ ಕಸಾಯ ಜಾಗ ಬಂದ್ ನೋಡಿದ್ರು ಅದನ್ನೆಲ್ಲ ಮಾಡಿಸ್ತೀವಿ ಅಂತ ಹೇಳಿದ್ದಾರೆ ಅಣ್ಣನವರು ಈ ಸರಿ ನಮ್ಗೆ ಒಳ್ಳೆ ಭರವಸೆ ಇದೆ ಯಾಕಂದ್ರೆ ಅಣ್ಣವ್ರು ಇಲ್ಲೋರ್ಗು ಬಂದು ಬಾಗಿಲಿಗೆ ಬಂದು ಸರ್ಕಾರ ಅಂತಂದ್ರೆ ಈಗ ನಮ್ಮ ಎಲ್ಲ ಕೆಲ್ಸಗಳಾಗತ್ತೆ ಅಂತ ಫುಲ್ ಭರವಸೆ ಇದೆ ನಮ್ಗೆ ಈಗ ಅಣ್ಣನವ್ರು ಖಂಡಿತ ಮಾಡಿಸ್ತಾರೆ ಅಂತ ನಮ್ಗೆ ಒಳ್ಳೆ ನಂಬಿಕೆ ಇದೆ ಇಲ್ಲವರ್ಗು ಬಂದಿದ್ದಾರೆ ಅಂತಂದ್ರೆ ಖಂಡಿತ ನಮ್ಗೆಲ್ಲ ಕೆಲಸಗಳಾಗತ್ತೆ ಅಂತ ಹೇಳ್ತೀನಿ ಸ್ನೇಹಿತರೆ ನೀವೆಲ್ಲರೂ ಬಂದಿದ್ದೀರಾ ಒಳ್ಳೆ ನಿರೀಕ್ಷೆ ಇಟ್ಕೊಂಡ್ ಬಂದಿದ್ದೀರಾ ಎಲ್ಲ ನಮ್ಮ ಮುಖಂಡರು ಮತ್ತೆ ನಮ್ಮ ಕಾರ್ಯಕರ್ತರು ನಮ್ಮ ಪ್ರತಿಯೊಬ್ಬರು ನನ್ನ ಮಹಾ ಮಹದೇವ್ಪುರ್ ಜನತೆ ಮತ್ತೆ ನಮ್ಮ ಕೆಆರ್ಪುರ ಮಾಜು ಬಾಜು ಇರೋದ್ರಿಂದ ಎರಡು ಕ್ಷೇತ್ರಗಳಲ್ಲಿ ಬಹಳ ಸಮಸ್ಯೆಗಳಿದೆ ಸೊ ಹೀಗಾಗಿ ನಾವು ಒಂದು ಏಳು ತಿಂಗಳಿಂದ ಬಹಳ ಫೇಸ್ ಮಾಡ್ತಾ ಇದ್ವಿ ಬೆಳಗ್ಗೆಯಿಂದ ಸಂಜೆವರೆಗೂ ನಮ್ಗೆ ಫೋನ್ ಅಲ್ಲಿ ಕೆಲಸ ಆಗಿಲ್ಲ ಹಾಗಿಲ್ಲ ಅಂತ ಅನ್ಬಿಟ್ಟು ಬಹಳ ನಾವು ಫೇಸ್ ಮಾಡೋದಾಗತ್ತೆ ಎಲ್ಲಿ ಹೋದ್ರೂ ಬರೀ ಪ್ರಶ್ನೆ ಆಗ್ಬಿಡುತ್ತೆ ನಮ್ಗೆ ಅಂತ ಹೇಳ್ತೀನಿ ಅಣ್ಣನವರೇ ನಿಮ್ಗೆ ಬಹಳ ಫೇಸ್ ಮಾಡ್ತಾ ಇದೀವಿ ನಾವು ಸಮಸ್ಯೆಗಳು ಡ್ರೈನ್ ಅಂದ್ರೆ ನೀವು ಬಂದ್ ನೋಡಿದ್ರಿ ಆ ಡ್ರೈನ್ ವಾಟರ್ ಅಂದ್ರೆ ನಮ್ಗೆ ಈಗ ರಾಜ ಕಾಲುವೆಗಳು ಕೆಲಸ ತುಂಬಾ ನಿಧಾನಕ್ಕೆ ನಡೀತಾ ಇದೆ ಹಿಂಗಾಗಿ ನಮ್ಗೆ ಸಮಸ್ಯೆ ಭಾರಿ ಆಗಿದೆ ಅಂತ ಹೇಳ್ತೀನಿ ಅಣ್ಣನವ್ರೆ ಯಾಕಂದ್ರೆ ನಮ್ಗೆ ಅಲ್ಲಿ ಆ ರಾಜ್ ಹೂಳೆತ್ತೋದು ತುಂಬಾ ಸ್ಲೋ ಆಗ್ತಿದೆ ಮತ್ತೆ ಎಲ್ಲಾ ಕೆರೆ ಕಾಮಗಾರಿಗಳನು ಬಹಳ ಸ್ಲೋ ಆಗ್ತಿದೆ ಯಾಕಂದ್ರೆ ಎಲ್ಲಾ ಉಗುಳತ್ತ ಕೆಲಸನು ತುಂಬಾ ಸ್ಲೋ ಆಗ್ತಿದೆ ಅಂತ ಹೇಳ್ತೀನಿ ಯಾಕಂದ್ರೆ ನಮ್ಗೆ ಬೆಳಗ್ಗೆ ಸಂಜೆವರೆಗೂ ನಾವು ಫೇಸ್ ಮಾಡೋಂತ ಪ್ರಾಬ್ಲಮ್ಸ್ ಯಾಕಂದ್ರೆ ಈ ಬಾರಿ ನಮ್ಗೆ ಎಷ್ಟು ಮಳೆ ಬಂದಿಲ್ಲ ಮಳೆ ಬಂದಿದ್ರೆ ನಮ್ಗೆ ಬಹಳ ತೊಂದರೆ ಆಗ್ತಿತ್ತು ಯಾಕಂದ್ರೆ ಅಲ್ಲಿ ನೀರು ಡ್ರೈನ್ ಕಂಪ್ಲೀಟ್ ಬೆಂಗಳೂರಲ್ಲಿ ಎಂಬತ್ ಪರ್ಸೆಂಟ್ ಅಥ್ವಾ ನೀರು ಬರೋದು ಮಹದೇಪುರಕ್ಕೆ ಡ್ರೈನ್ ವಾಟರ್ಸ್ ಅದು ಬಂದು ನಾವು ಫೇಸ್ ಮಾಡೋದು ಮಹದೇಪುರ್ ಯಾಕಂದ್ರೆ ಆ ನೀರು ಪ್ರತಿ ಒಂದು ನಾವು ಬೆಳಗ್ಗೆಯಿಂದ ಸಂಜೆವರೆಗೆ ಏನ್ ಯೂಸ್ ಮಾಡ್ತೀವಲ್ಲ ವಾಟರ್ ಅದು ಕಂಪ್ಲೀಟ್ ಎಂಬತ್ ಪರ್ಸೆಂಟ್ ಬರೋದು ಮಾದೇಪುರಕ್ಕೆ ಅದು ಬಂದು ನಮ್ಗೆ ಸ್ಟಾಕ್ ಆಗಿ ರಾಜಕಾಲಿ ತೊಂದರೆ ಆದ್ರೆ ಮಳೆ ಬರೋ ಟೈಮ್ಗೆ ಅದು ನಿಜವಾಗ್ಲು ಫ್ಲಡ್ ಆಗಿ ಬಹಳ ತೊಂದರೆ ಅನುಭವಿಸ್ತೀವಿ ಅಂತ ಹೇಳ್ತೀನಿ ಯಾಕಂದ್ರೆ ನಮ್ಗೆ ಅಲ್ಲಿ ದೊಡ್ಡ ಪ್ರಾಬ್ಲಮ್ ದಿನನಿತ್ಯ ಆದ್ರೆ ಆ ಮಳೆ ಬಂದಾಗ ನಮ್ಗೆ ತುಂಬಾ ಸಮಸ್ಯೆಗಳಾಗತ್ತೆ ಮನೆಗಳ ಹತ್ರ ನೀರ್ ನಿಂತ್ಕೊಂಡು ಬಹಳ ಸಮಸ್ಯೆಗಳು ಫೇಸ್ ಮಾಡ್ತೀವಿ ಹಾಗೇನೆ ಈಗ ಟಿ ಬಿ ಟಿ ಕ್ಷೇತ್ರ ಇರೋದ್ರಿಂದ ತುಂಬಾ ವಾಹನಗಳು ಓಡಾಡಿ ರಸ್ತೆಗಳೆಲ್ಲ ಕೆಟ್ಟಿ ನಮಗೆ ಬಹಳ ತೊಂದರೆ ಆಗ್ತಿದೆ ಅಂತ ಹೇಳ್ತೀನಿ ಅಣ್ಣನವ್ರೆ ಯಾಕಂದ್ರೆ ಬಹಳ ತೊಂದರೆ ಆಗಿದೆ ಮತ್ತೆ ನಮಗೆ ಇನ್ನೊಂದು ಏನಂತಂದ್ರೆ ನಮ್ಗೆ ದಿನನಿತ್ಯ ನೀರು ಈಗ ಮಳೆ ಸ್ವಲ್ಪ ಈ ಸರಿ ಕಮ್ಮಿ ಆಗಿದೆ ನಮ್ಗೆ ಈಗ ಮೇಜರ್ ಪ್ರಾಬ್ಲಮ್ ಅಂತಾರೆ ವಾಟರ್ ಫೆಸಿಲಿಟಿ ದಿನನಿತ್ಯ ಆದ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ನೀರು ಬೇಕು ನೀರು ಬೇಕು ಅಂತ ಬಹಳ ತೊಂದರೆಗಳಾಗ್ತಿದೆ ಮತ್ತೆ ಇನ್ನೊಂದು ಏನಂದ್ರೆ ನಮ್ಗೆ ಒಂದು ಬೋರ್ವೆಲ್ ಅಲ್ಲಲ್ಲಿ ಬತ್ತೋಗಿದೆ ನಮ್ಗೆ ಹೊಸ ಬೋರ್ವೆಲ್ ಬೇಕು ಅಂತ ಕೇಳ್ಕೊಳ್ತೀನಿ ಅಣ್ಣನವ್ರೆ ಹಾಗೆ ಕಾವೇರಿ ನೀರು ಸಮಸ್ಯೆ ಮತ್ತೆ ವೆಟರ್ನಟಿ ಹಾಸ್ಪಿಟಲ್ಸ್ ಶಿಫ್ಟ್ ಆಗೋದಿದೆ ಅದನ್ನ ದಯವಿಟ್ಟು ಅಲ್ಲೇ ಇರಬೇಕು ಅಂತ ಕೇಳ್ಕೊಳ್ತೀನಿ ಅಣ್ಣವರ ಯಾಕಂದ್ರೆ ನಮಗೆ ಈಗ ಮೇಜರ್ ಈಗ ನಮ್ಮ ನಾಯಿಗಳು ಶ್ವಾನಗಳು ಆ ಮತ್ತೆ ಹಸುಗಳು ನಮ್ಗೆ ಬೇಕೇ ಬೇಕು ಮತ್ತೆ ನಮ್ಮ ಮಾದೇಪುರದಲ್ಲಿ ಗ್ರಾಮಾಂತರ ಇರುವುದರಿಂದ ನಮಗೆ ಅಲ್ಲಿ ಖಂಡಿತ ವೆಟರ್ನಟಿ ಹಾಸ್ಪಿಟಲ್ ಬೇಕು ಅಂತ ಹೇಳ್ತೀನಿ ಅಣ್ಣನವ್ರೆ ಹಾಗೆ ಆರ್ ಡಿ ಸಿ ಎಲ್ ರೋಡ್ಗಳು ಮೇಜರ್ ಪ್ರಾಬ್ಲಮ್ಸ್ ಆಗಿದೆ ತುಂಬಾ ವಾಹನಗಳು ಓಡಾಡಿ ರಸ್ತೆಗಳೆಲ್ಲ ಕೇಟಿದೆ ಅಂತ ಹೇಳ್ತೀನಿ ಅಣ್ಣನವರ ಯಾಕಂದ್ರೆ ಬಹಳ ತೊಂದರೆ ಆಗಿದೆ ನಮ್ಗೆ ಬೆಳಗ್ಗೆಯಿಂದ ತುಂಬಾ ಜಾಗದಲ್ಲಿ ಆಕ್ಸಿಡೆಂಟ್ ಆಗಿ ತುಂಬಾ ನನ್ಗೆ ವಾಟ್ಸಪ್ ಅಲ್ಲಿ ದಿನನಿತ್ಯ ಆದ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ನನಗೆ ಪ್ರಾಬ್ಲಮ್ಸ್ ಫೇಸ್ ಮಾಡೋದಾಗ್ಬಿಡುತ್ತೆ ಅಣ್ಣನವ್ರೆ ಯಾಕಂದ್ರೆ ಬಹಳ ಫೇಸ್ ಮಾಡ್ತಾ ಇದ್ದೀನಿ ನಾನು ಈಗ ಮತ್ತೆ ಅರವಿಂದ್ ಅವರು ತಂದಿರೋ ಅನುದಾನಗಳು ಅದನ್ನ ದಯವಿಟ್ಟು ಬಿಡುಗಡೆ ಮಾಡಿ ಅಂತ ಕೇಳ್ಕೊಳ್ತೀನಿ ಅಣ್ಣವ್ರವ್ರೆ ಹಾಗೆ ಈಗ ನಮ್ಗೆ ಏನೇನ್ ಸಮಸ್ಯೆಗಳಾಗಿದೆಯಲ್ಲ ಅದಕ್ಕೆಲ್ಲಾನು ನನಗೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಅನುದಾನ ಕೊಡಿ ಅಂತ ಕೇಳ್ಕೊಳ್ತೀನಿ ಅಣ್ಣನವರ ಇಲ್ಲವರ್ಗೂ ಬಂದಿದ್ದೀರಾ ಬಾಗಿಲಿಗೂ ಬಂತು ಸರ್ಕಾರ ಅಂದ್ರೆ ತುಂಬಾ ಆದಂತ ಒಂದು ಸಂತೋಷವಾದಂತ ವಿಷಯ ಡಿ ಕೆ ಶಿವಕುಮಾರ್ ಅಣ್ಣನವರು ಬಂದಿದ್ದಾರೆ ನಮಗೆ ನಮ್ಮ ಮಾದೇಪುರ ಜನತೆಗೆ ಇದು ಬಹಳ ಸಂತೋಷ ಯಾಕಂದ್ರೆ ನಮಗೆಲ್ಲ ಒಳ್ಳೆ ಕೆಲಸ ಆಗುತ್ತೆ ಮುಂದೆ ಅಂತ ಹೇಳ್ತೀನಿ ಅಣ್ಣನವರೇ ಯಾಕಂದ್ರೆ ಇವತ್ತು ನೀವು ಬಂದಿದ್ದೀರಾ ಒಳ್ಳೆ ಕೆಲ್ಸಗಳು ಮಾಡ್ತೀರ ಅಂತ ನನ್ಗೆ ಬಹಳ ನಂಬಿಕೆ ಇದೆ ಬಹಳ ಸಂತೋಷ ಆಗ್ತಿದೆ ಹಾಗೆ ನಮ್ಗೆ ಹೊಸ ಎಲೆ ಮಲೆ ಎಲೆ ಮರೆ ಎಲೆ ಮಲ್ಲಪ್ಪ ಶೆಟ್ಟಿ ಕೆರೆ ಮತ್ತೆ ಚಿಕ್ಕಬೆಲ್ಲಂದೂರು ಕೆರೆಗಳಿಗೆ ಹೊಸ ಅನುದಾನ ಬೇಕು ಅಂತ ಕೇಳ್ಕೊಳ್ತೀನಿ ಅಣ್ಣನವರೇ ಮಳೆ ನೀರು ಸಮಸ್ಯೆಯಿಂದ ಬಹಳ ಫೇಸ್ ಮಾಡಿ ಮೇಜರ್ ರೋಡ್ಸ್ ಕೆ ಆರ್ ಡಿ ಸಿ ಎಲ್ ರೋಡ್ಗಳು ಪಿಡಬ್ಲ್ಯೂ ಪಿ ಡಬ್ಲ್ಯೂ ಡಿ ರಸ್ತೆಗಳು ಬಾಕಿ ಇರುವ ಎಲ್ಲಾ ಅಕ್ಪತ್ರಗಳನ್ನು ಕೇಳ್ಕೊಳ್ತೀನಿ ಅಕ್ಪತ್ರ ಕೊಡಿ ಅಣ್ಣನವರೇ ಅಂತನ್ಬಿಟ್ಟು ದಯಮಾಡಿ ನನ್ನ ಸಮಸ್ಯೆಗಳಿಗೆ ತಾವು ಪರಿಹಾರ ಕೊಡ್ತೀರಂತ ಬಹಳ ಸಂತೋಷದಿಂದ ಇದ್ದೀನಿ ಅಣ್ಣನವರೇ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ